ಎಲ್ಲರೂ ನಮಸ್ಕಾರ, ಡಾಕ್ಟರ್ ಸಿಂಧು. ಹೌದು, ನಾನು ತುಂಬ ದಿನ ಆಯಿತು ವೀಡಿಯೋ ಹಾಕಿ, ಸ್ವಲ್ಪ ಪರ್ಸ್ನಲ್ ವಿಷಯಗಳು ಅದು ಇದರಲ್ಲಿ ತುಂಬ ಬಿಸಿ ಆಗಿಬಿಟ್ಟೆ. ಸೊ ಇನ್ಮೇಲಿಂದ ನಾನು ರೆಗ್ಯುಲರ್ ಆಗಿ ನಿಮ್ಗೆಲ್ಲರಿಗೂ ಏನೋ ಕಾಂಟೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ತುಂಬ ಜನ ನನ್ನ ನಂಬಿಕೊಂಡು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಹತ್ರನು. ಮೆಡಿಕಲಿ, ಗೈನಕಾಲಜಿಕಲಿ, ಆಬ್ಸ್ಟೆಟಿಕಲಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ. ಸೊ ಏನೋ ನಿಮಗೆಲ್ಲ ನಾನು ಮೋಸ ಮಾಡಬಾರ್ದು ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ವಿ ವಿಲ್ ಡೆಫಿನೆಟ್ಲಿ ಇನ್ಮೇಲಿಂದ ಡೆಫಿನೆಟ್ಲಿ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಾನು ಖಂಡಿತ ವೀಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗೋ ವೀಡಿಯೋಸ್ನ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಯಾವಾಗಲೂ ನನ್ನ ಹತ್ರ ಕೇಳೋ ಏನೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ಎಲ್ಲರಿಗೂ ತುಂಬ ಈಗರ್ ಆಗಿರೋದು ಬಂದು, ಹೌ ಟು ಗೆಟ್ ಪ್ರೆಗ್ನೆಂಟ್ ಫಾಸ್ಟ್, ಅಂದರೆ ಹೇಗೆ ನಾವು ಪ್ರೆಗ್ನೆನ್ಸಿನ ನಾವು ಹೇಗೆ ಬೇಗ ಆಗೋ ಥರ ಮಾಡ್ಕೋಬೋದು ಅಂತ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಬಂದು ನೀವು ಸ್ಟ್ರೆಸ್ ಫ್ರೀ ಆಗಿರಬೇಕು. ಸೆಕೆಂಡ್ ಥಿಂಗ್ ಬಂದು ಯಾವಾಗಲೂ ನಿಮ್ಮ ಸೈಕಲ್ ಪ್ಯಾಟರ್ನ್ ಹೇಗಿದೆ ಅಂತ ನೀವು ಖಂಡಿತ ಅದನ್ನು ಹೇಗಿದೆ ಅಂತ ತಿಳ್ಕೋಬೇಕು. ಸೈಕಲ್ ಪ್ಯಾಟರ್ನ್ ಅಂತ ಹೇಳಿದ್ರೆ ಪಾಸ್ಟ್ 6 ಮಂತ್ಸಿಂದ ನಿಮ್ಮ ಸೈಕಲ್ ಇದಲ್ವಾ, ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ಇದಲ್ವಾ, ಅದು ಯಾವ ಥರ ಬರ್ತಾ ಇದೆ ಅನ್ನೋದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಒಂದು ಸೈಕಲಲ್ಲಿ ನಿಮಗೆ 28 ಡೇಸಿಗೆ ಬರ್ಬೋದು, ಇನ್ನೊಂದು ಸೈಕಲಲ್ಲಿ ನಿಮಗೆ 30 ಡೇಸಿಗೆ ಬರ್ಬೋದು, ಇದು ಅದೇ ಇನ್ನೊಂದು ಸೈಕಲಲ್ಲಿ ನಿಮಗೆ 35 ಡೇಸಿಗೆ ಬರ್ಬೋದು. ಸೊ ಆ್ಯಾವ್ರೇಜ್ ಒಬ್ಬರಿಗೆ ಅಷ್ಟೊಂದು ವೇರಿಯೇಷನ್ಸ್ ಇರಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಜನಕ್ಕೆ ಆ ಥರ ವೇರಿಯೇಷನ್ಸ್ ಇರುತ್ತೆ. ಸೊ ಆ ಥರ ವೇರಿಯೇಷನ್ಸ್ ಇರೋರು ಆ್ಯಾವ್ರೇಜ್ ತೊಗೊಂಡು ನಿಮ್ಮ ಸೈಕಲ್ ಆ್ಯಾವ್ರೇಜ್ ಹೇಗೆ ಬರುತ್ತೆ ಅಂತ ನೋಡಬೇಕು. 6 ಮಂತ್ಸ್ ಸೈಕಲ್ಸ್, ಓಕೆನಾ? ನಿಮ್ಮ ಸೈಕಲ್ ಬಂದು 28 ಡೇಸಿಂದ 35 ಡೇಸ್ವರೆಗೂ ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಓವುಲೇಷನ್ ಬಂದು 14ನೇ ದಿನದಿಂದ ಆಲ್ಮೋಸ್ಟ್ 20th ಡೇವರೆಗೂ ಯಾವ ದಿನ ಬೇಕಾದರೂ ಆಗಿರ್ಬೋದು, ಓಕೆನಾ? ಸೊ ನಿಮಗೆ 14ನೇ ದಿನ ಓವುಲೇಷನ್ ಆದರೆ 28ನೇ ದಿನ ಪೀರಿಯಡ್ಸ್ ಬರುತ್ತೆ, ನಿಮ್ಗೆ 20ನೇ ದಿನ ಓವುಲೇಷನ್ ಆದರೆ ನಿಮಗೆ 34ನೇ ದಿನ ಪೀರಿಯಡ್ಸ್ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಸೈಕಲ್ ಪ್ಯಾಟರ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್. ಸೊ ಈ ಥರ ಪ್ಯಾಟರ್ನ್ ಅರ್ಥ ಮಾಡ್ಕೊಂಡು ನೀವೇ ನಿಮ್ಮ ಓವುಲೇಷನ್ ಪೀರಿಯಡ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಸೊ ನನ್ನ ಪ್ರಕಾರ ಬಂದರೆ, ಸೊ ವೈಡ್ ರೇಂಜ್ ಇಟ್ಕೋಬೇಕು ನೀವು ಯಾವಾಗ್ಲೂ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ನಿಮ್ಮ ಇಂಟರ್ಕೋಸ್, ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು ಬಂದು ಇಟ್ ಶುಡ್ ಬಿ ಆಲ್ವೇಸ್ ಬಿಫೋರ್ ಯುವರ್ ಓವುಲೇಷನ್. ಯಾವಾಗಲೂ ಓವುಲೇಷನ್ ಆಗೋಕ್ಕೂ ಮುಂಚೆ ನೀವು ಟ್ರೈ ಮಾಡಬೇಕು. ತುಂಬ ಜನ ಆ್ಯಪ್ಸ್ ಟ್ರ್ಯಾಕ್ ಮಾಡ್ತಾ ಇರ್ತೀರಾ, ತುಂಬ ಜನ ನಿಮ್ಮ ಏನೋ ಓವುಲೇಷನ್ ಕಿಟ್ಸ್ ಇಟ್ಕೊಂಡು ಟ್ರೈ ಮಾಡ್ತಾ ಇರ್ತೀರಾ. ಓವುಲೇಷನ್ ಆಗೋ ದಿನ ಮಾತ್ರ ನಾವು ಏನೋ ಇಂಟರ್ಕೋಸ್ ಇಟ್ಕೊಂಡ್ರೆ ಸಾಕಾಗೋದಿಲ್ಲ. ನೀವು ಯಾವಾಗ್ಲೂ ಅಟ್ಲೀಸ್ಟ್ 1 ಅಥವಾ 2 ಡೇಸ್ ಬಿಫೋರ್ ಯುವರ್ ಎಕ್ಸ್ಪೆಕ್ಟೆಡ್ ಓವುಲೇಷನ್. ಯಾರಿಗೂ ಯಾವಾಗ ಓವುಲೇಷನ್ ಆಗುತ್ತೆ ಅಂತ ಡೆಫಿನೆಟಾಗಿ ಹೇಳೋಕ್ಕಾಗಲ್ಲ. ನಿಮಗೆ ರೆಗ್ಯುಲರ್ ಸೈಕಲ್ 28 ಡೇ ಸೈಕಲ್ ಇದ್ರೆ ನಿಮ್ಮ ಓವುಲೇಷನ್ ಅರೌಂಡ್ 13th ಡೇ 14th ಡೇ ಆಗುತ್ತೆ. ಸೊ ಯಾವಾಗಲೂ ಡೇ 11ಯಿಂದನೇ ನೀವು ಇಂಟರ್ಕೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ತುಂಬ ಜಾಸ್ತಿ ಫ್ರೀಕ್ವೆಂಟಾಗೂ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ 1 ಇನ್ ಎವ್ರಿ 48 ಅವರ್ಸ್, ಅಂದರೆ 2 ಡೇಸ್ ಒನ್ಸ್ ಅಥವಾ ದಿನಕ್ಕೆ ಒಂದ್ಸಲ ಫ್ರಮ್ ಡೇ 10 ಟು ಡೇ 20. ನಿಮ್ಮ ಡೇ 10ಯಿಂದ ಡೇ 20ವರೆಗೂ ನೀವು ಇಂಟರ್ಕೋಸ್ ಇಟ್ಕೊಂಡ್ರೆ ಆಲ್ಟರ್ನೇಟ್ ಡೇಸು ನಿಮ್ಮ ಎಲ್ಲ ಪಾಸಿಬಲ್ ಪೀರಿಯಡ್ ಡೇಟ್ಗೂ ನೀವು ಅಲ್ಲಿ ನೀವು ಓವುಲೇಷನ್ ಟೈಮಲ್ಲಿ ಇಂಟರ್ಕೋಸ್ ಮಾಡಿ ನಿಮ್ಮ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿನ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಗೆಟ್ ಯುವರ್ ಓವುಲೇಷನ್ ಟೈಮ್ ಅಂತ ಹೇಳಿದ್ರೆ ನಿಮ್ಮ ಓವುಲೇಷನ್ ಪ್ಯಾಟರ್ನ್ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಆಲ್ವೇಸ್ ಹ್ಯಾವ್ ಇಂಟರ್ಕೋಸ್ ಬಿಫೋರ್ ಓವುಲೇಷನ್. ಇದ್ರೆಲ್ಲದ್ರ ಜೊತೆ ಬಂದು ಥರ್ಡ್ ಥಿಂಗ್ ಬಂದು ಓವುಲೇಷನ್ ಇಂಟರ್ಕೋಸ್ ಆದ ತಕ್ಷಣ ನಾವು ಏನೋ ಕಾಲ್ ಮೇಲಿಟ್ಕೋಬೇಕಾ ಅಥವಾ ಏನೋ ಬೆಡ್ ಮೇಲೆ ಮಲ್ಕೊಂಡಿರ್ಬೇಕಾ, ಏನು ಮಾಡಬೇಕು ಅಂತ. ಸೊ ಇಂಟರ್ಕೋಸ್ ಆದ ತಕ್ಷಣ ನೀವು ಬೆಡ್ ಮೇಲೆ ಒಂದು 10 ಟು 15 ಮಿನಿಟ್ಸ್ ಮಲ್ಕೊಂಡಿರಿ ಅಷ್ಟೇ. ಇನ್ನೇನು ಮಾಡೋದು ಬೇಕಾಗಿಲ್ಲ. ನೀವು ಲೆಗ್ಸ್ನ ಮೇಲೆ ತೆಗಿಬೇಕು ಆ ಥರ ಏನಾರು ಮಾಡಬೇಕು, 1 ಅಥವಾ 2 ಅವರ್ಗಟ್ಟಲೆ ಕಂಟಿನ್ಯೂಸ್ ಆಗಿ ನೀವು ಮಲ್ಕೋಬೇಕು ಆ ಥರನೂ ಏನಿಲ್ಲ. ನೀವು ದಯವಿಟ್ಟು ಅಟ್ಲೀಸ್ಟ್ ಒಂದು 10 ಟು 15 ಮಿನಿಟ್ಸ್ ನೀವು ಟ್ರೈ ಟು ಬಿ ಇನ್ ದ ಬೆಡ್ ಅಷ್ಟೇನೆ, ಓಕೆನಾ? ಸೊ ಲಾಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ನಾನು ಎಲ್ಲ ವಿಡಿಯೋದಲ್ಲೂ ಯಾವಾಗಲೂ ಹೇಳ್ತಾ ಇರ್ತೀನಿ, ರೆಗ್ಯುಲರ್ ಎಕ್ಸಸೈಸ್ ಆ್ಯಂಡ್ ಹೆಲ್ತಿ ಡಯಟ್. ನೀವು ಯಾವಾಗಲೂ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು ಮತ್ತು ಹೆಲ್ದಿ ಡಯಟ್ ಕನ್ಸ್ಯೂಮ್ ಮಾಡಬೇಕು. ಇದೆಲ್ಲ ನೀವು ಮಾಡಿದ್ರೆ ನೀವು ಖಂಡಿತ ವಿತಿನ್ 6 ಮಂತ್ಸ್ ಟು 8 ಮಂತ್ಸ್ ನಿಮ್ಮ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಏನಿದೆ ಅದು ತುಂಬ ಜಾಸ್ತಿ ಆಗುತ್ತೆ, ಓಕೆನಾ? ಮತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.